ಸ್ನೇಹಿತರೆ, ನಾವು ಇವತ್ತು ಪೂರ್ಣಚಂದ್ರ ತೇಜಸ್ವಿ ಅವರ ಬಗ್ಗೆ ತಿಳಿಯೋಣ. ಅವರು ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿಯಲ್ಲಿ ಸೆಪ್ಟೆಂಬರ್ 8, 1938 ಮಹಾಕವಿ ಕುವೆಂಪು ಮತ್ತು ಹೇಮಾವತಿ ಅವರ ಹಿರಿಯ ಮಗನಾಗಿ ಜನಿಸಿದರು. ಮೈಸೂರು ವಿಶ್ವವಿದ್ಯಾಲಯದಿಂದ ಕನ್ನಡ ವಿಷಯದಲ್ಲಿ ಬಿ ಎ ಆನ್ಸರ್ ಮತ್ತು ಎಂ ಎ ಪದವಿಯನ್ನು ಪಡೆದಿದ್ದರೂ ಸಹಿತ ನೌಕರಿಗೆ ಆಸೆ ಪಡೆದೇ ಚಿಕ್ಕಮಗಳೂರಿನ ಮೂಡಿಗೆರೆಯಲ್ಲಿ ಕೃಷಿ ಕಾಯಕದಲ್ಲಿ ತೊಡಗಿದರು. ಸಂತಸದ ವಿಷಯವೇನೆಂದರೆ ಇವರು ಅಂತರ್ಜಾತಿ ವಿವಾಹವಾದರು. ಸಾಹಿತ್ಯ ಚಳವಳಿಗಳ ಸಂದರ್ಭದಲ್ಲಿ ಬರೆಯತೊಡಗಿದರು. ತಮ್ಮದೇ ಆದ ಹೊಸ ಸಾಹಿತ್ಯ ಮಾರ್ಗವನ್ನು ಕಂಡುಕೊಂಡರು. ಸ್ವಗತ ಲಹರಿ, ಕವನ ಸಂಕಲನ, ಯಮಳ ಪ್ರಶ್ನೆ ಎಂಬ ನಾಟಕ, ಹುಲಿಯೂರಿನ ಸರಹದ್ದು, ಅಬಚೂರಿನ ಪೋಸ್ಟ್ ಆಫೀಸು, ಕಿರುಗೂರಿನ ಗಯಾಳಿಗಳು ಎಂಬ ಕಥಾ ಸಂಕಲನಗಳು ಮತ್ತು ಪರಿಸರದ ಕಥೆಗಳು, ಸ್ವರೂಪ, ನಿಗೂಢ, ಮನುಷ್ಯರು ಎಂಬ ನಿರರ್ಗತಿಗಳನ್ನು ಕವರ್ವಾಲು, ಚಿದಂಬರ ರಹಸ್ಯ, ಜುಗಾರಿ ಕ್ರಾಸ್ ಎಂಬ ಕಾದಂಬರಿಗಳು, ಅಲೆಮಾರಿ ಅಂಡಮಾನ ಮತ್ತು ಆ ಮಹಾನದಿ ನೈಲು ಎಂಬ ಪ್ರವಾಸ ಕಥನಗಳು, ಏರೋಪ್ಲೇನ್ ಚಿಟ್ಟೆ ಮತ್ತು ಇತರ ಕಥೆಗಳು, ವ್ಯಕ್ತಿ ವಿಶಿಷ್ಟ ಸಿದ್ಧಾಂತ, ಮಿಸ್ಸಿಂಗ್ ಲಿಂಕ್, ಕನ್ನಡ ನಾಡಿನ ಹಕ್ಕಿಗಳು, ಮಿಂಚುಳಿ, ಹಕ್ಕಿ ಪುಕ್ಕ, ಚಂದ್ರನ ಚೂರು, ಪೆಸಿಫಿಕ್ ದ್ವೀಪಗಳು ಮುಂತಾದ ವೈಜ್ಞಾನಿಕ ಕೃತಿಗಳನ್ನು ರಚಿಸಿದ್ದಾರೆ. ಅಬಚೂರಿನ ಪೋಸ್ಟ್ ಆಫೀಸು ಕಥೆಯು ಚಲನಚಿತ್ರವಾಗಿ ಪ್ರಾಂತೀಯ ಭಾಷಾ ಶ್ರೇಷ್ಠ ಚಲನಚಿತ್ರ ಪ್ರಶಸ್ತಿ ಪಡೆದುಕೊಂಡಿದೆ. ತವರನ ಕಥೆ ಚಲನಚಿತ್ರವಾಗಿ ರಾಷ್ಟ್ರಮಟ್ಟದ ಸ್ವರ ಕಮಲ ಪ್ರಶಸ್ತಿಯನ್ನು ಪಡೆದಿದೆ. ಚಿದಂಬರ ರಹಸ್ಯ ಕಾದಂಬರಿಗೆ 1984 ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕ್ರಿಸ್ತ ಶಕ 2000 ಪಂಪ ಪ್ರಶಸ್ತಿ, ಇನ್ನೂ ಅನೇಕ ಪುರಸ್ಕಾರಗಳು ಇವರಿಗೆ ಸಂದಿವೆ.